ಹಾಯ್ ಮಗಳೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್ ಎಲ್ಲರಿಗೂ ಅಕ್ಷರ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳೇ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕಳೆದ ವಿಡಿಯೋನಲ್ಲಿ ಎರಡನೇ ಲೆಸನಾದಂತಹ ಈ ಚುನಾವಣೆಗಳಿಗೆ ಸಂಬಂಧಿಸಿದ ಹಾಗೆ ಚುನಾವಣೆಯ ವಿಧಗಳಿಗೆ ಹಾಗೆ ನಾವು ಅಧ್ಯಯನವನ್ನು ಮಾಡಿದ್ವಿ ಅಲ್ವಾ ಸೊ ಇವತ್ತು ನಾವು ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳು ಯಾವ್ಯಾವು ಅನ್ನೋದನ್ನು ನಾವು ಸ್ಥೂಲವಾಗಿ ಚರ್ಚೆಯನ್ನು ಮಾಡೋಣ ಇದು ಕೂಡ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಭಾರತದ ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನುವಂಥದ್ದು ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಮಗೆಲ್ಲರಿಗೂ ಕೂಡ ಗೊತ್ತು ಅಲ್ವಾ ಸೊ ಈ ಚುನಾವಣೆ ನಡಿಬೇಕು ಅಂದರೆ ಅಥವಾ ಆ ಚುನಾವಣೆಯನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಅಂದರೆ ಆ ದೇಶದಲ್ಲಿ ಒಂದು ಆಯೋಗ ಇರಬೇಕಾಗತ್ತೆ ಸೊ ಅದೇ ಯಾವುದಪ್ಪ ಅಂದರೆ ಚುನಾವಣಾ ಆಯೋಗ ಅಂಥೇಳಿ ಗುರುತಿಸ್ತೇವೆ ಅಲ್ವಾ ಸೊ ನಾವು ಇವತ್ತು ಈ ಭಾರತದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಈ ಚುನಾವಣಾ ಆಯೋಗ ಹೇಗೆ ನಿರ್ಮಿಸಲಾಗಿದೆ ಸಂವಿಧಾನದ ಯಾವ ವಿಧಿಯ ಅನ್ವಯ ನಿರ್ಮಿಸಲಾಗಿದೆ ಅದರ ರಚನೆ ಹೇಗಿದೆ ಅದರ ಜೊತೆಗೆ ಅದರ ಅಧಿಕಾರ ಮತ್ತು ಕಾರ್ಯಗಳು ಯಾವ್ಯಾವು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಅದರಲ್ಲಿ ಮೊದಲಿಗೆ ನಾವು ಗುರುತಿಸಬೇಕಾದಂಥದ್ದು ಈ ಚುನಾವಣಾ ಆಯೋಗದ ರಚನೆಗೆ ಸಂಬಂಧಿಸಿದ ಹಾಗೆ ನಮ್ಮ ಭಾರತದ ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತ ಒಂಬತ್ತರವರೆಗಿನ ವಿಧಿಗಳು ಮುನ್ನೂರ ಇಪ್ಪತ್ತ ಒಂಬತ್ತರವರೆಗಿನ ವಿಧಿಗಳು ಈ ಚುನಾವಣಾ ಆಯೋಗದ ಬಗ್ಗೆ ಉಲ್ಲೇಖವನ್ನು ಮಾಡುತ್ತೆ ಅದರ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳು ಏನೇನು ಅನ್ನೋದ್ರ ಬಗ್ಗೆ ಇದು ಸೂಚಿಸುವಂಥದ್ದು ಸಂವಿಧಾನದ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಯ ಬಗ್ಗೆ ವಿಧಿಯಲ್ಲಿ ಅದರ ಉಲ್ಲೇಖವನ್ನು ಮಾಡಲಾಗುತ್ತೆ ನಿಮಗೆ ಕೇಳ್ಬೋದು ಭಾರತ ಸಂವಿಧಾನದ ಯಾವ ವಿಧಿಗಳು ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತೆ ಅಂದರೆ ಅದು ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತ ಒಂಬತ್ತರವರೆಗಿನ ವಿಧಿಗಳು ಈ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತೆ ಸೊ ಈ ಚುನಾವಣಾ ಆಯೋಗದ ಬಗ್ಗೆಗೆ ತಿಳಿಸುವಂಥ ಈ ವಿಧಿಗಳ ಅನ್ವಯ ಈ ಭಾರತದ ಚುನಾವಣಾ ಆಯೋಗದ ರಚನೆ ಹೇಗಾಗಿದೆ ಅನ್ನೋದನ್ನು ನಾವು ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ರಚನೆ ಭಾರತ ಚುನಾವಣಾ ಆಯೋಗದ ರಚನೆ ಸೊ ಭಾರತ ಚುನಾವಣಾ ಆಯೋಗದ ಬಗ್ಗೆ ರಚನೆಯ ಬಗ್ಗೆ ತಿಳಿಸುವಂತಹ ಸಂವಿಧಾನದ ವಿಧಿ ಯಾವುದಪ್ಪ ಅಂದರೆ ಅದು ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿ ಈ ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಏನಂತ ಸೂಚಿಸುತ್ತಪ್ಪ ಅಂದರೆ ಭಾರತ ಒಬ್ಬ ಭಾರತದ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಒಬ್ಬ ಮುಖ್ಯ ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರನ್ನು ಚುನಾವಣಾ ಆಯುಕ್ತರನ್ನು ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಎರಡು ಜನ ಚುನಾವಣಾ ಆಯುಕ್ತರನ್ನು ಹೊಂದಿರಬೇಕು ಅಂತ ಹೇಳಿ ಇದು ಸೂಚಿಸುತ್ತೆ ನಮ್ಮ ಸಂವಿಧಾನದ ಯಾವ ವಿಧಿಯನ್ನೇ ಅದು ಸೂಚಿಸುವಂಥದ್ದು ಮುನ್ನೂರ ನಾಲ್ಕನೇ ವಿಧಿಯ ಅನ್ವಯ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅನ್ವಯ ಭಾರತದ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರನ್ನು ಹೊಂದಿರಬೇಕು ಅಂಥೇಳಿ ಇಲ್ಲಿ ಸೂಚಿಸುತ್ತೆ ಹಾಗಾದರೆ ನಮ್ಮ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿದೆ ಮೂರು ಜನ ಸದಸ್ಯರುಗಳನ್ನು ನಾವು ಗುರುತಿಸ್ಬೋದು ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರೆ ಇನ್ನು ಇಬ್ಬರು ಚುನಾವಣಾ ಆಯುಕ್ತರು ಅಂತೇಳಿ ಗುರುತಿಸ್ತೇವೆ ಓಕೆನಾ ಸೊ ಇಂತಹ ಆದರೆ ಪ್ರಾರಂಭದಲ್ಲಿ ಹೀಗೆ ಇತ್ತ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಕೇವಲ ಏಕ ಸದಸ್ಯ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಏಕ ಸದಸ್ಯ ಚುನಾವಣಾ ಆಯ ಆಯೋಗ ಇತ್ತು ಕೇವಲ ಒಬ್ಬರೇ ಚುನಾವಣಾ ಆಯೋಗದ ಸದಸ್ಯರನ್ನು ನಾವು ಗುರುತಿಸ್ಬೋದಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿಯ ವರದಿಯ ಅನ್ವಯ ದಿನೇಶ್ ಗೋಸ್ವಾಮಿ ದಿನೇಶ್ ಗೋಸ್ವಾಮಿ ಸದಸ್ಯ ಸಮಿತಿಯ ವರದಿಯ ಅನ್ವಯ ದಿನೇಶ್ ಗೋಸ್ವಾಮಿ ಸಮಿತಿಯ ಶಿಫಾರಸ್ಸಿನ ಅನ್ವಯ ಭಾರತದಲ್ಲಿ ಇವತ್ತು ಎಷ್ಟು ಸದಸ್ಯರನ್ನು ಒಳಗೊಂಡಂತಹ ಬಹು ಸದಸ್ಯರನ್ನು ಒಳಗೊಂಡಂತಹ ಅಂದರೆ ಮೂರು ಜನ ಸದಸ್ಯರುಗಳನ್ನು ಒಳಗೊಂಡಂತಹ ಆಯೋಗವನ್ನು ರಚನೆ ಮಾಡಲಾಗಿದೆ ಓಕೆನಾ ಈ ಬಹು ಸದಸ್ಯರನ್ನು ಒಳಗೊಂಡಂತಹ ಚುನಾವಣಾ ಆಯೋಗದ ರಚನೆಗೆ ಶಿಫಾರಸ್ಸು ಮಾಡಿದ ಆಯೋಗ ಯಾವುದು ಅಂದರೆ ಅದೇ ದಿನೇಶ್ ಗೋಸ್ವಾಮಿ ಆಯೋಗ ಯಾವಾಗ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿಯ ಶಿಫಾರಸ್ಸಿನ ಅನ್ವಯ ನಮ್ಮಲ್ಲಿ ಬಹು ಸದಸ್ಯರು ಅಂದರೆ ಮೂರು ಸದಸ್ಯರುಗಳನ್ನು ಒಳಗೊಂಡಂತಹ ಚುನಾವಣಾ ಆಯೋಗವನ್ನು ಇವತ್ತು ರಚಿಸಲಾಗಿದೆ ಸೊ ಇವರನ್ನು ಮುನ್ನೂರ ಇಪ್ಪತ್ನಾಲ್ಕು ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಎರಡರ ಅನ್ವಯ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಎರಡ ಎರಡರ ಅನ್ವಯ ಈ ಚುನಾವಣಾ ಆಯುಕ್ತರನ್ನು ಇವರನ್ನು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಯಾರು ನೇಮಕ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ ಯಾರ ಸಲಹೆಯ ಮೇರೆಗೆ ನೇಮಕ ಮಾಡಲಾಗತ್ತೆ ಸಚಿವ ಸಂಪುಟದ ಸಲಹೆಯ ಮೇರೆಗೆ ನಿಮಗೆ ಹೀಗೆ ಕ್ವಶನ್ ಬರುತ್ತೆ ಏನಪ್ಪಾ ಅಂದರೆ ಚುನಾವಣಾ ಆಯೋಗದ ಸದಸ್ಯರುಗಳನ್ನು ಯಾರು ನೇಮಕ ಮಾಡುತ್ತಾರೆ ಅಥವಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಯಾರ ಸಲಹೆಯ ಮೇರೆಗೆ ನೇಮಕ ಮಾಡ್ತಾರಪ್ಪ ಅಂದರೆ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕೇಂದ್ರ ಸಚಿವ ಸಂಪುಟ ಏನಿರುತ್ತೋ ಸೊ ಆ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡಲಾಗತ್ತೆ ಓಕೆನಾ ಸೊ ಇವರ ಅಧಿಕಾರಾವಧಿ ಎಷ್ಟು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರವರೆಗೆ ಇವರ ಅಧಿಕಾರಾವಧಿ ಎಷ್ಟಾಗಿ ನಿಗದಿಗೊಳಿಸಲಾಗಿತ್ತು ಅಂದರೆ ಐದು ವರ್ಷವಾಗಿ ನಿಗದಿಗೊಳಿಸಲಾಗಿತ್ತು ಐದು ವರ್ಷ ಅಂಥೇಳಿ ನಿಗದಿಗೊಳಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇವರ ಅಧಿಕಾರಾವಧಿ ಎಷ್ಟಿತ್ತು ಐದು ವರ್ಷ ಆಗಿತ್ತು ಐದು ವರ್ಷ ಅಂಥೇಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಈ ಚುನಾವಣಾ ಆಯೋಗದ ಅಧಿಕಾರಾವಧಿಯನ್ನು ನಿಗದಿಗೊಳಿಸಲಾಗಿತ್ತು ಆದರೆ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಇವರ ಅಧಿಕಾರಾವಧಿಯನ್ನು ಎಷ್ಟು ವರ್ಷಕ್ಕೆ ಹೆಚ್ಚಿಸಲಾಯ್ತಪ್ಪ ಅಂದರೆ ಆರು ವರ್ಷ ಅಂಥೇಳಿ ನಿಗದಿಗೊಳಿಸಲಾಯಿತು ಇಷ್ಟೇನಾ ಆರು ವರ್ಷ ಅಷ್ಟೇನಾ ಇಲ್ಲ ಅದರ ಜೊತೆಗೆ ಆರು ವರ್ಷ ಅಥವಾ ಅವರ ವಯಸ್ಸು ಅರವತ್ತ ಐದು ಅರವತ್ತ ಐದು ಮೀರಿದರೆ ಅವರು ನಿವೃತ್ತಿಯನ್ನು ಪಡೆಯಬೇಕಿತ್ತು ಇದರಲ್ಲಿ ಯಾವುದು ಮೊದಲಾಗುತ್ತದೆಯೋ ಆರು ವರ್ಷ ಮೊದಲಾಗುತ್ತದೆಯೋ ಅಥವಾ ಅರವತ್ತೈದು ವರ್ಷ ಮೊದಲಾಗುತ್ತದೆಯೋ ಸೊ ಅವೆರಡರಲ್ಲಿ ಯಾವುದು ಮೊದಲಾಗುತ್ತದೆಯೋ ಆಗ ಅವರು ನಿವೃತ್ತಿಯನ್ನು ಹೊಂದಬೇಕಿತ್ತು ಓಕೆನಾ ಸೊ ಅವರ ಅಧಿಕಾರವಾದ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಚುನಾವಣಾ ಆಯಿತು ಈಗ ನಲವತ್ತೈದು ಅವರ ವಯಸ್ಸು ನಲವತ್ತೈದು ವರ್ಷ ಇದ್ದಾಗ ಅವರು ಆಯ್ಕೆಯಾದರು ಅಂದರೆ ಅವರು ಆರು ವರ್ಷ ಅಂದರೆ ಐವತ್ತೊಂದನೇ ವರ್ಷ ಅವರು ನಿವೃತ್ತಿಯನ್ನು ಹೊಂದಬೇಕು ಓಕೆನಾ ಒಂದು ವೇಳೆ ಒಂದು ವೇಳೆ ಯಾವುದೋ ಚುನಾವಣಾ ಆಯಿತು ಅರವತ್ತನೇ ಅಥವಾ ಅರುವತ್ತ ಎರಡನೇ ವಯಸ್ಸಿಗೆ ಅವರು ನೇಮಕ ಆದರು ಅಂದ್ಕೊಳ್ಳೋಣ ರಾಷ್ಟ್ರಪತಿಗಳು ನೇಮಕ ಮಾಡಿದ್ರು ಅಂತ ಹೇಳಿ ಆಯಿತಾ ಸೊ ಅವರ ಅಧಿಕಾರಾವಧಿ ಆರು ವರ್ಷ ಅಂಥೇಳಿ ಅರವತ್ತೆಂಟನೇ ವರ್ಷ ಆದಾಗ ಅವರ ನಿವೃತ್ತಿ ಹೊಂದುವಾಗಿಲ್ಲ ಅದಕ್ಕೆ ಬದಲಾಗಿ ಎಷ್ಟು ವರ್ಷ ಆಗಿರುತ್ತೆ ಅರವತ್ತೈದನೇ ವರ್ಷ ಅವರಿಗೆ ಪೂರ್ಣಗೊಂಡಾಗ ಅಂದರೆ ಕೇವಲ ಮೂರೇ ವರ್ಷಕ್ಕೆ ಅವರು ನಿವೃತ್ತಿಯನ್ನು ಹೊಂದಬೇಕಾಗತ್ತೆ ಐದಾ ಸೊ ಇದರಲ್ಲಿ ಯಾವುದು ಮೊದಲು ಆರು ವರ್ಷ ಮೊದಲು ಅಥವಾ ಅವರಿಗೆ ಅರವತ್ತೈದು ವರ್ಷ ಮೊದಲಾಗುತ್ತದೆಯೋ ಸೊ ಆ ಅದರ ಆಧಾರದ ಮೇಲೆ ಇವರ ಅಧಿಕಾರಾವಧಿಯನ್ನು ನಿಗದಿಗೊಳಿಸಲಾಗುತ್ತೆ ಓಕೆನಾ ಒಟ್ಟಾರೆಯಾಗಿ ಚುನಾವಣಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಪ್ಪ ಅಂದರೆ ಆರು ವರ್ಷ ಎಷ್ಟರಲ್ಲಿ ಅದನ್ನು ನಿಗದಿಗೊಳಿಸಲಾಯ್ತಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಅವರ ಅಧಿಕಾರ ಅವಧಿಯನ್ನು ಆರು ವರ್ಷ ಅಥವಾ ಅರವತ್ತೈದು ವರ್ಷ ಅಂಥೇಳಿ ಅದನ್ನು ನಿಗದಿಗೊಳಿಸಲಾಯಿತು ಸೊ ಇವರ ಸೇವಾ ನಿಯಮವನ್ನು ಅವರು ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅಂಥೇಳಿ ನಿರ್ಧರಿಸುವವರು ಯಾರಪ್ಪ ಅಂದರೆ ಇವರ ಸೇವಾ ನಿಯಮವನ್ನು ಕೇಂದ್ರ ಸಂಸತ್ತು ನಿರ್ಧರಿಸುತ್ತೆ ಇವರ ಸೇವಾ ನಿಯಮವನ್ನು ನಿಯಮವನ್ನು ಕೇಂದ್ರ ಸಂಸತ್ತು ಕೇಂದ್ರ ಸಂಸತ್ತು ನಿರ್ಧಾರ ಮಾಡುತ್ತೆ ಕೇಂದ್ರ ಸಂಸತ್ತು ಹೇಗೆ ನಿರ್ಧಾರವನ್ನು ಮಾಡುತ್ತೋ ಅದರ ಅನ್ವಯ ಇವರು ಸೇವೆಯನ್ನು ಸಲ್ಲಿಸಬೇಕಾಗತ್ತೆ ಕೇಂದ್ರ ಸಂಸತ್ತು ನಿರ್ಧರಿಸಿದಂತಹ ನಿಯಮಗಳ ಅಡಿಯಲ್ಲಿ ಈ ಚುನಾವಣಾ ಆಯೋಗ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಇದೊಂದು ಸ್ವತಂತ್ರ ಆಯೋಗ ಇದು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದಿಂದ ಮುಕ್ತವಾದಂಥದ್ದು ಆದರೆ ಅದಕ್ಕೆ ಕೆಲವೊಂದು ಮಿತಿಗಳಿವೆ ಓಕೆನಾ ಸೊ ಅದರ ಮಿತಿ ಅಡಿಯಲ್ಲಿ ಕೇಂದ್ರ ಸಂಸತ್ತು ನಿರ್ಧರಿಸಿದಂತಹ ನಿಯಮಗಳ ಅಡಿಯಲ್ಲಿ ಅದು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಓಕೆನಾ ಸೊ ಇದೊಂದು ಸೇವಾ ನಿಯಮವನ್ನು ಯಾರು ನಿರ್ವಹಿಸ್ತಾರಪ್ಪ ಅಂದರೆ ಕೇಂದ್ರ ಸಂಸತ್ತು ನಿರ್ಧರಿಸ್ತಾರೆ ಸೊ ಇವರ ವೇತನವನ್ನು ಹೇಗೆ ನೀಡಲಾಗುತ್ತಪ್ಪ ಅಂದರೆ ಇವರಿಗೆ ವೇತನವನ್ನು ಭಾರತದ ಸಂಚಿತ ನಿಧಿ ಕನ್ಸಾಲ್ಡೇಟೆಡ್ ಫಂಡ್ ಅಂತಂದು ಕರಿತೀವಲ್ವ ಸೊ ಈ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟು ಈ ಚುನಾವಣಾ ಆಯೋಗದ ಸದಸ್ಯರುಗಳಿಗೆ ಹೇಗೆ ವೇತನವನ್ನು ನೀಡಲಾಗುತ್ತೆ ಅಂದರೆ ವೇತನವನ್ನು ಭಾರತದ ಸಂಚಿತ ನಿಧಿಯಿಂದ ಭಾರತದ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಅಂತೇಳಿ ಕರಿತೇವೆ ಸಿ ಕನ್ಸಾಲಿಡೇಟೆಡ್ ಫಂಡ್ನ ಮೂಲಕ ಇವರಿಗೆ ವೇತನವನ್ನು ನೀಡಲಾಗುತ್ತೆ ಸಂಚಿತ ನಿಧಿಯಿಂದ ವೇತನವನ್ನು ನೀಡಲಾಗುತ್ತೆ ಈ ಆಯೋಗದ ಸದಸ್ಯರು ಭಾರತ ಚುನಾವಣಾ ಆಯೋಗದ ಸದಸ್ಯರಿಗೆ ವೇತನವನ್ನು ಯಾವುದ್ರ ಮೂಲಕ ನೀಡಲಾಗುತ್ತೆ ಭಾರತದ ಸಂಚಿತ ನಿಧಿಯಿಂದ ಭರಿಸಲಾಗತ್ತೆ ಈ ಚುನಾವಣಾ ಆಯುಕ್ತರು ನಮಗೆ ಗೊತ್ತು ಮುಖ್ಯ ಚುನಾವಣಾ ಆಯುಕ್ತರು ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ ಹಾಗೆಯೇ ಎರಡು ಜನ ಚುನಾವಣಾ ಆಯುಕ್ತರನ್ನು ನಾವು ಇಲ್ಲಿ ಗುರುತಿಸ್ತೇವೆ ಅಲ್ವಾ ಸೊ ಇವರನ್ನು ಪದಚ್ಯುತಿಗೊಳಿಸ್ಬೋದಾ ಅವರ ಅಧಿಕಾರಾವಧಿ ಪೂರ್ಣಗೊಳಿಸೋಕ್ಕೂ ಮೊದಲೇ ಮೊದಲೇ ಅವರನ್ನು ಪದಚ್ಯುತಿಗೊಳಿಸ್ಬೋದಾ ಅಂದರೆ ಎಸ್ ಹೌದು ಹೇಗೆ ಅಂದರೆ ಅದರಲ್ಲಿ ಈ ಮುಖ್ಯ ಚುನಾವಣಾ ಆಯುಕ್ತರೇನಿದ್ದಾರೋ ಈ ಮುಖ್ಯ ಮುಖ್ಯ ಚುನಾವಣಾ ಆಯುಕ್ತರ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಇವರಿಗೆ ಈ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೋಷಾರೋಪ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಕೇಂದ್ರ ಸಂಸತ್ತು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಕೇಂದ್ರ ಸಂಸತ್ತು ವಿಶೇಷ ಬಹುಮತದಿಂದ ಇವರನ್ನು ಪದಚ್ಯುತಗೊಳಿಸಬಹುದು ಕೇಂದ್ರ ಸಂಸತ್ತು ಕೇಂದ್ರ ಸಂಸತ್ತು ವಿಶೇಷ ಬಹುಮತದಿಂದ ಇವರನ್ನು ಪದಚ್ಯುತಿಗೊಳಿಸಬಹುದು ಪದಚ್ಯುತಿಗೊಳಿಸ್ಬೋದು ಅಂದರೆ ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರಾತೋ ಅವರು ಇವರನ್ನು ಆಯ್ಕೆ ಮಾಡುವವರು ಯಾರು ರಾಷ್ಟ್ರಪತಿಗಳು ಯಾರ ಸಲಹೆಯ ಮೇರೆಗೆ ಸಚಿವ ಸಂಪುಟದ ಸಲಹೆ ಮೇರೆಗೆ ಆದರೆ ಅವರನ್ನು ಪದಚ್ಯುತಿಗೊಳಿಸೋದು ಹೇಗಪ್ಪ ಅಂದರೆ ಇವರ ಮೇಲೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಕೇಂದ್ರ ಸಂಸತ್ತು ಬಹುಮತದ ಆಧಾರದ ಮೇಲೆ ವಿಶೇಷ ಬಹುಮತದ ಆಧಾರದ ಮೇಲೆ ಇವರನ್ನು ಪದಚ್ಯುತಗೊಳಿಸಬಹುದು ಓಕೆನಾ ಸೊ ಇವರನ್ನು ಪದಚುತ ಪದಚ್ಯುತಗೊಳಿಸುವಂತಹ ವಿಧಾನ ಅದು ಯಾರನ್ನ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸುವಂತಹ ಒಂದು ವಿಧಾನ ಹಾಗೆಯೇ ಇತರೆ ಚುನಾವಣಾ ಸದಸ್ಯರುಗಳಿದಾರಲ್ಲ ಅಂದರೆ ಚುನಾವಣಾ ಆಯೋಗದ ಸದಸ್ಯರುಗಳು ಇಬ್ಬರು ಇತರೆ ಚುನಾವಣಾ ಆಯೋಗದ ಸದಸ್ಯರುಗಳನ್ನು ನಾವು ಗುರುತಿಸ್ಬೋದು ಅಲ್ವಾ ಸೊ ಇವರನ್ನು ಹೇಗೆ ಪದಚ್ಯುತಗೊಳಿಸಲಾಗುತ್ತಪ್ಪ ಅಂದರೆ ಇತರರನ್ನು ರಾಷ್ಟ್ರಪತಿಗಳು ಪ್ರಚುತಗೊಳಿಸ್ತಾರೆ ಓಕೆನಾ ಈ ಈ ಮುಖ್ಯ ಚುನಾವಣಾ ಆಯುಕ್ತರ ಸಲಹೆಯ ಮೇರೆಗೆ ಮುಖ್ಯ ಚುನಾವಣಾ ಆಯುಕ್ತರ ಸಲಹೆಯ ಮೇರೆಗೆ ಇತರರನ್ನು ರಾಷ್ಟ್ರಪತಿಗಳು ಇತರರನ್ನು ರಾಷ್ಟ್ರಪತಿಗಳು ಅಲ್ಲಿ ಪದಚ್ಯುತಗೊಳಿಸ್ತಾರೆ ಓಕೆನಾ ಸೊ ಮುಖ್ಯ ಚುನಾವಣಾ ಆಯುಕ್ತರನ್ನು ಕೇಂದ್ರ ಸಂಸತ್ತು ವಿಶೇಷ ಬಹುಮತದ ಆಧಾರದ ಮೇಲೆ ಪದಚ್ಯುತಗೊಳಿಸಿದ್ರೆ ಈ ಇತರೆ ಚುನಾವಣಾ ಆಯುಕ್ತರೇನಿದ್ರು ಅವರನ್ನು ರಾಷ್ಟ್ರಪತಿಗಳು ಈ ಮುಖ್ಯ ಚುನಾವಣಾ ಆಯುಕ್ತರ ಸಲಹೆಯ ಮೇರೆಗೆ ಅವರನ್ನು ಪದಚ್ಯುತಗೊಳಿಸ್ತಾರೆ ಓಕೆನಾ ಸೊ ಈಗ ನಾವು ನೋಡಬೇಕಾಗಿದೆ ವೆರಿ ಇಂಪಾರ್ಟೆಂಟ್ ನಿಮಗೆ ಎರಡು ಪ್ರಶ್ನೆ ಬರುತ್ತೆ ಏನಪ್ಪಾ ಅಂದರೆ ಭಾರತದ ಮೊದಲ ಚುನಾವಣಾ ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತೇಳಿ ಕೇಳ್ಬೋದು ಅಥವಾ ಪ್ರಸ್ತುತ ಭಾರತದ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅನ್ನೋ ಪ್ರಶ್ನೆಯೂ ಕೂಡ ರೈಸ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಆಯಿತಾ ಸೊ ಅದರಲ್ಲಿ ಮೊದಲ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ಅಲ್ಲಿ ಚುನಾವಣಾ ಆಯುಕ್ತರು ಮಾತ್ರ ಅಲ್ಲ ಅಲ್ಲಾದರೂ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಸುಕುಮಾರ್ ಸೇನ್ ಅನ್ನುವಂಥವ್ರು ಸುಕುಮಾರ್ ಸೇನ್ ಸುಕುಮಾರ್ ಸೇನ್ ಅನ್ನುವಂಥವರು ಮೊದಲ ಚುನಾವಣಾ ಆಯುಕ್ತರಾಗಿದ್ದರು ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಸುಕುಮಾರ್ ಸೇನ್ ಆಗಿದ್ದರೆ ಈಗಿನ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಈಗ ಒಟ್ಟಾರೆ ಇಪ್ಪತ್ನಾಲ್ಕು ಚುನಾವಣಾ ಆಯುಕ್ತರನ್ನು ಭಾರತದಲ್ಲಿ ಗುರುತಿಸ್ತೇವೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನಾವು ಗುರುತಿಸ್ಬೋದು ಸೊ ಈಗಿನ ಇಪ್ಪತ್ನಾಲ್ಕನೇ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಸುಶೀಲ್ ಚಂದ್ರ ಅನ್ನುವಂಥವ್ರು ಸುಶೀಲ್ ಚಂದ್ರ ಸುಶೀಲ್ ಚಂದ್ರ ಅನ್ನೋರು ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಅಂಥೇಳಿ ಅವರನ್ನು ಗುರುತಿಸ್ತೇವೆ ಇವರು ಈಗಿನ ನಾಲ್ಕನೇ ಚುನಾವಣಾ ಮುಖ್ಯ ಚುನಾವಣಾ ಅವರು ಇಪ್ಪತ್ತ್ನಾಲ್ಕನೇ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಸುಶೀಲ್ ಚಂದ್ರ ಅವರು ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ದರು ಸುಕುಮಾರ್ ಸೇನ್ ಇವೆರಡರಲ್ಲಿ ಒಂದು ಪ್ರಶ್ನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಕ್ಸಾಮ್ನಲ್ಲಿ ಇರುತ್ತೆ ಸೊ ಹಾಗಾಗಿ ಇದನ್ನು ತುಂಬ ಕ್ಲೀನಾಗಿ ಅಧ್ಯಯನವನ್ನು ಮಾಡಿ ಓಕೆನಾ ಮೊದಲ ಚುನಾವಣಾ ಆಯುಕ್ತರು ಯಾರು ಸುಕುಮಾರ್ ಸೇನ್ ಆಗಿ ಇದ್ರೆ ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಯಾರೋ ಸುಶೀಲ್ ಚಂದ್ರ ಅನ್ನುವಂಥವರು ಅವರು ಇಪ್ಪತ್ನಾಲ್ಕನೇ ಚುನಾವಣಾ ಆಯುಕ್ತರು ಸೊ ಇದಿಷ್ಟು ಈ ಚುನಾವಣಾ ಆಯೋಗದ ರಚನೆ ಅದು ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಯ ಬಗ್ಗೆ ಇದಿಯಲ್ಲಿ ನಾವು ಗುರುತಿಸ್ಬೋದು ಅದರಲ್ಲಿ ರಚನೆಗೆ ಬಗ್ಗೆ ನಾವು ನೋಡೋದಾದರೆ ಮುನ್ನೂರ ಇಪ್ಪತ್ನಾಲ್ಕು ಒಂದು ಮತ್ತು ಮುನ್ನೂರ ಇಪ್ಪತ್ನಾಲ್ಕು ಎರಡರಲ್ಲಿ ಅದನ್ನು ನಾವು ಗುರುತಿಸ್ತೇವೆ ಸೊ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅನ್ವಯ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರುಗಳನ್ನು ಹೊಂದಿರಬೇಕು ಅಂಥೇಳಿ ಅಲ್ಲಿ ಗುರುತಿಸಲಾಗುತ್ತೆ ಸೊ ಮುನ್ನೂರ ಇಪ್ಪತ್ನಾಲ್ಕು ಎರಡರ ಅನ್ವಯ ಇವರನ್ನು ಯಾರು ನೇಮಕ ಮಾಡ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸೊ ಇವರ ಅಧಿಕಾರಾವಧಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಸೊ ಇವರ ನೇ ಸೇವಾ ನಿಯಮವನ್ನು ಕೇಂದ್ರ ಸಂಸತ್ತು ನಿರ್ಧಾರ ಮಾಡುತ್ತೆ ಸೊ ಭಾರತದಲ್ಲಿ ಇವರಿಗೆ ಸಂಚಿತ ನಿಧಿಯಿಂದ ವೇತನವನ್ನು ನೀಡಲಾಗುತ್ತೆ ಸೊ ಇವರನ್ನು ಪದಚ್ಯುತಗೊಳಿಸಬೇಕಾದ್ರೆ ದೋಷಾರೋಪ ಪಟ್ಟಿಯನ್ನು ಮಾಡಿ ಸಂಸ್ ಕೇಂದ್ರ ಸಂಸತ್ತು ಇವರನ್ನು ಪದಚ್ಯುತಗೊಳಿಸುತ್ತೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಇತರೆ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ಈ ಮುಖ್ಯ ಚುನಾವಣಾ ಆಯುಕ್ತರ ಸಲಹೆ ಮೇರೆಗೆ ಪದಚ್ಯುತಗೊಳಿಸ್ತಾರೆ ಸೊ ಈಗಿನ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಸುಶೀಲ್ ಚಂದ್ರ ಮೊದಲಿಗರು ಯಾರು ಸುಕುಮಾರ್ ಸೇನ್ ಸೊ ಇದಿಷ್ಟು ಚುನಾವಣಾ ಆಯೋಗದ ರಚನೆಗೆ ಸಂಬಂಧಿಸಿದೆ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಸೊ ನಿಮಗೆ ಕೇಳ್ತಾರೆ ಚುನಾವಣಾ ಆಯೋಗದ ರಚನೆಯನ್ನು ವಿವರಿಸಿ ಅಂಥೇಳಿ ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೇಳಿದವ್ರೆ ಚುನಾವಣಾ ಆಯೋಗದ ರಚನೆ ಮತ್ತು ಅದರ ಕಾರ್ಯಗಳನ್ನು ವಿವರಿಸಿ ಅಥವಾ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಹೇಳಿ ಕೇಳ್ತಾರೆ ಸೊ ನಾವು ಈಗ ನೋಡಬೇಕಾಗಿದೆ ಇದರ ಅಧಿಕಾರ ಮತ್ತು ಕಾರ್ಯಗಳು ಅಧಿಕಾರ ಮತ್ತು ಕಾರ್ಯಗಳು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಯಾವ್ಯಾವು ಸೊ ಇದು ತುಂಬಾ ಈಸಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ ಸೊ ಹಾಗಾಗಿ ಇದನ್ನು ಬಿಡಬಾರ್ದು ಇದು ನಿಮಗೇನು ಗೊತ್ತಿದೆಯೋ ಅದನ್ನು ನೀವು ಇಲ್ಲಿ ಬರಿತಾ ಹೋಗಬೇಕಾಗತ್ತೆ ಓಕೆನಾ ಸೊ ಈ ಚುನಾವಣಾ ಆಯೋಗದ ಕಾರ್ಯದ ಬಗ್ಗೆ ಸಂವಿಧಾನದ ಯಾವ ವಿಧಿಯಲ್ಲಿ ಸೂಚಿಸಲಾಗಿದೆಪ್ಪ ಅಂದರೆ ಮುನ್ನೂರ ಇಪ್ಪತ್ತ್ನಾಲ್ಕು ಒಂದರಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು ಮುನ್ನೂರ ಇಪ್ಪತ್ನಾಲ್ಕು ಒಂದನೇ ವಿಧಿಯಲ್ಲಿ ಸೊ ನಾವಿಲ್ಲಿ ಈ ಚುನಾವಣಾ ಆಯೋಗದ ಕಾರ್ಯವನ್ನು ನಾವು ಗುರುತಿಸ್ಬೋದು ಸೊ ಅದರಲ್ಲಿ ಸೂಚಿಸಿರುವಂತೆ ಇದೊಂದು ಸ್ವತಂತ್ರ ಅಧಿಕಾರವನ್ನು ಹೊಂದಿದೆ ಭಾರತ ಚುನಾವಣಾ ಆಯೋಗ ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯದಿಂದ ಹೊರತುಪಡಿಸಿ ಸ್ವತಂತ್ರ ಅಧಿಕಾರವನ್ನು ಅದು ಹೊಂದಿರುವಂಥದ್ದು ಸೊ ಅದರ ಪ್ರಮುಖವಾದಂತಹ ಕಾರ್ಯಗಳು ಯಾವ್ಯಾವು ಅಂಥೇಳಿ ನಾವು ಗುರುತಿಸೋದಾದರೆ ಮೊದಲನೆಯ ಕಾರ್ಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋದು ಮತ್ತು ಅದನ್ನು ಪರಿಷ್ಕರಣೆ ಮಾಡೋದು ಅದು ಮುಖ್ಯವಾದಂತಹ ಕಾರ್ಯ ಮತದಾರರ ಮತದಾರರ ಪಟ್ಟಿ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋದು ಮತ್ತು ಅದನ್ನು ಪರಿಷ್ಕರಣೆ ಮಾಡುವಂತಹ ಅತೀ ಪ್ರಮುಖವಾದಂತಹ ಕಾರ್ಯವನ್ನು ನಮ್ಮ ಚುನಾವಣಾ ಆಯೋಗ ನಿರ್ವಹಿಸುತ್ತೆ ಅಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತು ಸೊ ಈ ಮತದಾರರ ಪಟ್ಟಿಯನ್ನು ಸಿದ್ಧಗೊಳಿಸೋದು ಯಾರು ಈ ಚುನಾವಣಾ ಆಯೋಗ ಅದನ್ನು ಪರಿಷ್ಕರಣೆ ಮಾಡುವಂಥದ್ದು ಕೂಡ ಈ ಚುನಾವಣಾ ಆಯೋಗವೇ ಮಾಡುತ್ತೆ ಈ ಎರಡನೆಯ ಅತಿ ಪ್ರಮುಖವಾದಂತಹ ಕಾರ್ಯ ಏನಪ್ಪ ಅಂದರೆ ಚುನಾವಣೆ ನಡೆಸುವಂಥದ್ದು ಎರಡನೇದು ವೆರಿ ಇಂಪಾರ್ಟೆಂಟು ಚುನಾವಣೆ ಚುನಾವಣೆ ನಡೆಸುವುದು ಚುನಾವಣೆ ನಡೆಸೋದು ಅದು ರಾಷ್ಟ್ರಪತಿಯಿಂದ ಹಿಡಿದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಕೇಂದ್ರ ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಅದರ ಜೊತೆಗೆ ಈ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿ ಪ್ರತಿಯೊಂದಕ್ಕೂ ಕೂಡ ಚುನಾವಣೆ ನಡೆಸುವಂತಹ ಕಾರ್ಯ ಯಾರಿಗೆ ಸಂಬಂಧಿಸಿರುತ್ತೆ ಈ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿರುತ್ತೆ ಅಲ್ವಾ ಸೊ ಈ ಚುನಾವಣಾ ಆಯೋಗದ ಅತಿ ಪ್ರಮುಖವಾದಂತಹ ಕಾರ್ಯ ಏನಪ್ಪಾ ಅಂದರೆ ಚುನಾವಣೆಯನ್ನು ನಡೆಸುವಂಥದ್ದು ನೆಕ್ಸ್ಟ್ ಮೂರನೇದು ಚುನಾವಣಾ ಅಧಿಕಾರಿಗಳನ್ನು ನೇಮಕವನ್ನು ಅಥವಾ ಚುನಾವಣಾಧಿಕಾರಿಗಳು ನೇಮಕಕ್ಕೆ ಹೆಸರನ್ನು ಸೂಚಿಸುವಂಥದ್ದು ಚುನಾವಣಾಧಿಕಾರಿಗಳ ನೇಮಕಕ್ಕೆ ಚುನಾವಣಾಧಿಕಾರಿಗಳ ನೇಮಕಕ್ಕೆ ಹೆಸರನ್ನು ಸೂಚನೆ ಸೂಚನೆ ಮಾಡುವಂಥದ್ದು ಸೊ ಅದು ಕೂಡ ಈ ಭಾರತ ಚುನಾವಣಾ ಆಯೋಗದ ಅತಿ ಪ್ರಮುಖವಂತಹ ಕಾರ್ಯ ಅಂತೇಳಿ ಕರಿತವೆ ಸೊ ಇಲ್ಲಿ ಭಾರತ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗದ ಸದಸ್ಯರುಗಳನ್ನು ನೇಮಕ ಮಾಡೋದಕ್ಕೆ ಆ ಹೆಸರನ್ನು ಸೂಚಿಸುವಂತಹ ಕಾರ್ಯವನ್ನು ಯಾರು ಮಾಡ್ತವೆ ಈ ಭಾರತದ ಚುನಾವಣಾ ಆಯೋಗ ಮಾಡುತ್ತೆ ಓಕೆನಾ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ಹೆಸರನ್ನು ಸೂಚಿಸುವಂತಹ ಅಧಿಕಾರವೂ ಕೂಡ ಭಾರತದ ಚುನಾವಣಾ ಆಯೋಗ ಹೊಂದಿದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಾಲ್ಕನೇದು ಯಾವುದಪ್ಪ ಅಂದರೆ ಚುನಾವಣೆ ಘೋಷಣೆ ಚುನಾವಣೆ ಘೋಷಣೆ ಚುನಾವಣೆ ಘೋಷಣೆ ಮತ್ತು もっと ದಿನಾಂಕದ ನಿಗದಿ ದಿನಾಂಕವನ್ನು ನಿಗದಿಗೊಳಿಸುವಂಥದ್ದು ಇದು ಕೂಡ ಈ ಚುನಾವಣಾ ಆಯೋಗದ ಅತಿ ಪ್ರಮುಖವಾದಂತಹ ಕಾರ್ಯ ಅಂತೇಳಿ ಗೊತ್ತದೆ ಚುನಾವಣೆಯನ್ನು ಘೋಷಣೆ ಮಾಡುವಂಥದ್ದು ಸೊ ಯಾವುದೋ ಒಂದು ಪ್ರದೇಶಕ್ಕೆ ಅಥವಾ ಯಾವುದೋ ಒಂದು ರಾಜ್ಯಕ್ಕೆ ಯಾವುದೋ ಒಂದು ವಿಧಾನಸಭೆಯೋ ವಿಧಾನ ಪರಿಷತ್ತಿನೋ ಅಥವಾ ಕೇಂದ್ರ ಸಂಸತ್ತಿಗೆ ಚುನಾವಣೆಯನ್ನು ಘೋಷಣೆ ಮಾಡುವಂತಹ ಕಾರ್ಯವನ್ನು ಅದು ಮಾಡುತ್ತೆ ಅದರ ಜೊತೆಗೆ ದಿನಾಂಕವನ್ನು ನಿಗದಿಗೊಳಿಸುವಂತಹ ಕಾರ್ಯವನ್ನು ಕೂಡ ಚುನಾವಣಾ ಆಯೋಗವೇ ಮಾಡುತ್ತೆ ಅದು ಸ್ವತಂತ್ರ ಆಯೋಗವಾಗಿದ್ದು ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸ್ವತಂತ್ರ ಅಧಿಕಾರವನ್ನು ಭಾರತದ ಚುನಾವಣಾ ಆಯೋಗ ಹೊಂದಿದೆ ಅಂದರೆ ಚುನಾವಣೆಯನ್ನು ಘೋಷಣೆ ಮಾಡುವ ಹಾಗೆಯೇ ದಿನಾಂಕವನ್ನು ನಿಗದಿಪಡಿಸುವಂತಹ ಅಧಿಕಾರವನ್ನು ಅದು ಹೊಂದಿದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ತುಂಬನೇ ಇಂಪಾರ್ಟೆಂಟು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವಂಥದ್ದು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥದ್ದು ಹಾಗೆಯೇ ಚಿಹ್ನೆಗಳನ್ನು ನೀಡುವಂಥದ್ದು ಕೂಡ ಇದರ ಅತೀ ಪ್ರಮುಖವಾದಂತಹ ಕಾರ್ಯ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥದ್ದು ಚಿಹ್ನೆಗಳನ್ನು ನೀಡುವಂಥದ್ದು ಒಂದು ಪಕ್ಷ ಯಾವುದೋ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತೀವಿ ನೀವೇ ಒಂದು ಉದಾಹರಣೆಗೆ ಯಾವುದೋ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರಿ ಸೊ ಸ್ಥಾಪನೆ ಅದು ಯಾವುದೋ ಒಂದು ಪಕ್ಷ ಉದಾಹರಣೆಗೆ ಹೊಟ್ಟೆ ಪಕ್ಷ ಹೇಳಿನೇ ಅಂದ್ಕೊಳ್ಳಿ ಸೊ ಅಂತಹ ಒಂದು ಪಕ್ಷವನ್ನು ನೀವು ಸ್ಥಾಪನೆ ಮಾಡಿದ್ರಿ ಸೊ ಆ ಪಕ್ಷಕ್ಕೆ ಮಾನ್ಯತೆಯನ್ನು ನೀಡಿದನೇ ಆ ಅದು ಮಾನ್ಯ ಒಂದು ರಾಜಕೀಯ ಪಕ್ಷವಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಹ ಮಾನ್ಯತೆಯನ್ನು ನೀಡುವಂತಹ ಅಧಿಕಾರ ಯಾವುದಪ್ಪ ಅಂದರೆ ಅದು ಭಾರತದ ಚುನಾವಣೆ ಚುನಾವಣಾ ಆಯೋಗ ಹೊಂದಿರುತ್ತೆ ಓಕೆನಾ ಸೊ ಪಕ್ಷಗಳಿಗೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥದ್ದು ಹಾಗೆಯೇ ಸೊ ಅಲ್ಲಿ ಕೆಲವೊಂದು ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷಗಳು ಅಂತೇಳಿ ಗುರುತಿಸಿ ಮಾನ್ಯತೆಯನ್ನು ನೀಡಲಾಗುತ್ತೆ ಕೆಲವೊಂದು ಪಕ್ಷಗಳಿಗೆ ಪ್ರಾಂತ್ಯ ಪ್ರಾದೇಶಿಕ ಪಕ್ಷಗಳು ಅಂತೇಳಿ ಗುರುತಿಸಿ ಮಾನ್ಯತೆಯನ್ನು ನೀಡಲಾಗುತ್ತೆ ನಾವು ಈಗ ಗುರುತಿಸ್ತೇವೆ ಕೆಲವೊಂದು ಪಕ್ಷಗಳನ್ನು ರಾಜಕೀಯ ಈ ರಾಷ್ಟ್ರೀಯ ಪಕ್ಷಗಳು ಉದಾಹರಣೆಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸನ್ನು ರಾಷ್ಟ್ರೀಯ ಪಕ್ಷಗಳು ಅಂತೇಳಿ ಗುರುತಿಸ್ತಾರೆ ಅಲ್ವಾ ಸೊ ಹಾಗೆಯೇ ಕೆಲವೊಂದು ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಅಂತ ಅಂಥೇಳು ಕೂಡ ಗುರುತಿಸಲಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಜನತದಳ ಯು ಪಕ್ಷವನ್ನು ಏನಂತೇಳಿ ಗುರುತಿಸಲಾಗುತ್ತೆ ಪ್ರಾದೇಶಿಕ ಪಕ್ಷ ಅಂಥೇಳಿ ಗುರುತಿಸಲಾಗತ್ತೆ ಜನತದಳ ಎಸ್ ಪಕ್ಷವನ್ನು ಕೂಡ ಕಾಂಗ್ರೆ ಪ್ರಾದೇಶಿಕ ಪಕ್ಷ ಅಂಥೇಳಿ ಗುರುತಿಸ್ತೇವೆ ಸೊ ಯಾಕೆ ಹ್ಯಾ ಗುರುತಿಸ್ತೇವೆ ಯಾವುದರ ಆಧಾರದ ಮೇಲೆ ಈ ಚುನಾವಣಾ ಆಯೋಗ ಆ ಮಾನ್ಯತೆಯನ್ನು ನೀಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ನಿಮಗೆ ಕೇಳ್ಬೋದು ರಾಷ್ಟ್ರೀಯ ಪಕ್ಷ ಅಂದರೆ ಏನು ಅಂದರೆ ರಾಷ್ಟ್ರೀಯ ಪಕ್ಷ ಅನ್ಬೇಕಾದ್ರೆ ಯಾವ ಒಂದು ಲಕ್ಷಣವನ್ನು ಹೊಂದಿರಬೇಕು ಅಂದರೆ ಯಾವ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷ ಅಂತೇಳಿ ಗುರುತಿಸಲಾಗತ್ತೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಸೊ ಯಾವ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಅಂಥೇಳಿ ನಮ್ಮ ಭಾರತದ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ ಅಂದರೆ ಯಾವ ಪಕ್ಷ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭೆಗೂ ಚುನಾವಣೆ ನಡೆಯುತ್ತೆ ಹಾಗೆಯೇ ವಿಧಾನಸಭೆಗೂ ಚುನಾವಣೆ ನಡೆಯುತ್ತೆ ಅಲ್ವಾ ಸೊ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ನಾಲ್ಕು ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ ಶೇಕಡ ಆರರಷ್ಟು ಮತವನ್ನು ಪಡೆದಿರಬೇಕು ಶೇಕಡ ಆರಷ್ಟು ಮತವನ್ನು ಪಡೆದಿರಬೇಕು ಜೊತೆಗೆ ಕೇವಲ ಶೇಕಡ ಆರಷ್ಟು ಮತವನ್ನು ಪಡೆಯೋದಷ್ಟೇ ಅಲ್ಲ ಅದರ ಜೊತೆಗೆ ಯಾವುದಾದ್ರೂ ನಾಲ್ಕು ಸ್ಥಾನಗಳಲ್ಲಿ ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಅದು ಪಡೆದಿರಬೇಕಾಗತ್ತೆ ದೇಶದ ಯಾವುದೇ ಭಾಗದಲ್ಲಾಗಿರ್ಬೋದು ಆಗಿರ್ಬೋದು ಒಂದೇ ರಾಜ್ಯದಲ್ಲಿ ಅಂತೇಳಲ್ಲ ಯಾವುದೇ ರಾಜ್ಯದಲ್ಲಿ ಶೇಕಡ ಆರಷ್ಟು ಮತವನ್ನು ಪಡೆದಿರಬೇಕು ಅದರ ಜೊತೆಗೆ ನಾಲ್ಕು ಲೋಕಸಭಾ ಸ್ಥಾನಗಳಲ್ಲಿ ಅದು ಗೆದ್ದಿರಬೇಕಾಗತ್ತೆ ಸೊ ಅಂತಹ ಪಕ್ಷವನ್ನು ಏನಂತೇಳಿ ಕರೆಯಲಾಗುತ್ತೆ ರಾಷ್ಟ್ರೀಯ ಪಕ್ಷ ಅಂಥೇಳಿ ಗುರುತಿಸ್ತೇವೆ ಒನ್ಸ್ ಅಗೇನ್ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಲೋಕಸಭೆ ಅಥವಾ ವಿಧಾನಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ನಾಲ್ಕು ಅಥವಾ ಹೆಚ್ಚು ರಾಜ್ಯಗಳು ಕನಿಷ್ಠ ಪಕ್ಷ ನಾಲ್ಕು ರಾಜ್ಯಗಳಲ್ಲಿ ಅಂತೇಳಿ ಅರ್ಥ ಓಕೆನಾ ಸೊ ನಾಲ್ಕು ರಾಜ್ಯಗಳಲ್ಲಿ ಶೇಕಡ ಆರರಷ್ಟು ಮತವನ್ನು ಪಡೆದಿರಬೇಕು ಓಕೆನಾ ಸಾರಿ ಶೇಕಡ ಆರಷ್ಟು ಮತವನ್ನು ಪಡೆದಿರಬೇಕಾಗತ್ತೆ ಅದರ ಜೊತೆಗೆ ಕೇವಲ ಶೇಕಡ ಆರಷ್ಟು ಮತವನ್ನು ಪಡೆಯೋದಷ್ಟೇ ಅಲ್ಲ ಅದರ ಜೊತೆಗೆ ಆ ರಾಜಕೀಯ ಪಕ್ಷ ಯಾವುದಾದ್ರೂ ನಾಲ್ಕು ಲೋಕಸಭಾ ಸ್ಥಾನವನ್ನು ಅದು ಗೆದ್ದಿರಬೇಕು ಹಾಗಿದ್ದಾಗ ಮಾತ್ರ ಏನಂತೇಳಿ ಕರೆಯಲಾಗತ್ತೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಗುರುತಿಸ್ತೇವೆ ಅಥವಾ ಅಥವಾ ಹಾಗಿದ್ರೆ ಅಥವಾ ಇನ್ನೊಂದು ಏನಪ್ಪಾ ಅಂದರೆ ಆಪ್ಷನ್ ಏನಪ್ಪಾ ಅಂದರೆ ಮೂರು ರಾಜ್ಯಗಳಲ್ಲಿ ಯಾವುದಾದರೂ ಮೂರು ರಾಜ್ಯದಲ್ಲಿ ಕನಿಷ್ಠ ಶೇಕಡ ಎರಡರಷ್ಟು ಲೋಕಸಭಾ ಸ್ಥಾನವನ್ನು ಹೊಂದಿರಬೇಕು ಮೂರು ರಾಜ್ಯಗಳಲ್ಲಿ ಕನಿಷ್ಠ ಶೇಕಡ ಎರಡರಷ್ಟು ಲೋಕಸಭಾ ಸ್ಥಾನಗಳನ್ನು ಕನಿಷ್ಠ ಮೂರು ರಾಜ್ಯಗಳಲ್ಲಿ ಶೇಕಡ ಎರಡರಷ್ಟು ಲೋಕಸಭಾ ಸ್ಥಾನವನ್ನು ಅದು ಗೆದ್ದಿರಬೇಕು ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಲಕ್ಷಣವನ್ನು ಹೊಂದಿದರೆ ಅದನ್ನು ಎಂತಹ ಪಕ್ಷ ಅಂತೇಳಿ ಗುರುತಿಸಲಾಗುತ್ತೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಗುರುತಿಸ್ತೇವೆ ಸೊ ಹೀಗೆ ಗುರುಸೋದು ಯಾರಪ್ಪ ಅಂದರೆ ಭಾರತ ಚುನಾವಣಾ ಆಯೋಗ ಆ ಕಾರ್ಯವನ್ನು ಭಾರತ ಚುನಾವಣಾ ಆಯೋಗ ಮಾಡುತ್ತೆ ಓಕೆನಾ ಸೊ ರಾಷ್ಟ್ರೀಯ ಪಕ್ಷವನ್ನು ಹೇಗೆ ಗುರುತಿಸಲಾಗುತ್ತೆ ಮೊದಲನೇದಾಗಿ ನಾವು ನೋಡೋದಾದರೆ ಲೋಕಸಭೆ ಅಥವಾ ರಾಜ್ಯಸಭೆಗೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ನಾಲ್ಕು ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ ಶೇಕಡ ಆರು ಮತವನ್ನು ಅದು ಪಡೆದಿರಬೇಕು ಮತ್ತು ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಹೊಂದಿರಬೇಕು ನಾಲ್ಕು ಲೋಕಸಭಾ ಸ್ಥಾನಗಳಿಂದ ಅದು ಗೆದ್ದಿರಬೇಕಾಗತ್ತೆ ಜೊತೆಗೆ ಅಥವಾ ಇದು ಆಗಿರಬೇಕು ಈ ಲಕ್ಷಣವನ್ನು ಹೊಂದಿರಬೇಕು ಅಥವಾ ಯಾವುದಾದ್ರೂ ಮೂರು ರಾಜ್ಯಗಳಲ್ಲಿ ಯಾವುದಾದ್ರೂ ಮೂರು ರಾಜ್ಯಗಳಲ್ಲಿ ಕನಿಷ್ಠ ಶೇಕಡ ಎರಡರಷ್ಟು ಲೋಕಸಭಾ ಸ್ಥಾನಗಳನ್ನು ಮತವನ್ನಲ್ಲ ಶೇಕಡ ಎರಡರಷ್ಟು ಲೋಕಸಭಾ ಸ್ಥಾನವನ್ನು ಅದು ಜಯಗಳಿಸಿರ್ಬೇಕು ಹಾಗಿದ್ದಾಗ ಮಾತ್ರ ಅದನ್ನು ಏನಂತೇಳಿ ಕರೆಯಲಾಗ್ತದೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಗುರುತಿಸ್ತೇವೆ ಇನ್ನು ಪ್ರಾದೇಶಿಕ ಪಕ್ಷ ಅಂದರೆ ಯಾವುದು ಅಂದರೆ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷ ಅಂಥೇಳಿ ಯಾವ ಪಕ್ಷವನ್ನು ಗುರುತಿಸಲಾಗತ್ತೆ ಅಂದರೆ ಪ್ರಾದೇಶಿಕ ಪಕ್ಷ ಅನ್ಬೇಕಾದ್ರೆ ಯಾವ ಲಕ್ಷಣವನ್ನು ಅದು ಹೇಗೆ ಅದಕ್ಕೆ ಮಾನ್ಯತೆಯನ್ನು ನೀಡಲಾಗುತ್ತೆ ಪ್ರಾದೇಶಿಕ ಪಕ್ಷ ಅಂಥೇಳಿ ಅಂದರೆ ರಾಜ್ಯದ ಯಾವುದೋ ಒಂದು ರಾಜ್ಯದ ಈಗ ಉದಾಹರಣೆಗೆ ಕರ್ನಾಟಕ ಹೇಳಿ ತಿಳ್ಕೊಳ್ಳೋಣ ಓಕೆನಾ ಸೊ ಕರ್ನಾಟಕದ ಅಂದರೆ ರಾಜ್ಯದ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯದ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡ ಆರಷ್ಟು ಮತವನ್ನು ಪಡೆದಿರಬೇಕು ಶೇಕಡ ಆರಷ್ಟು ಮತವನ್ನು ಅದು ಪಡೆದಿರಬೇಕು ಜೊತೆಗೆ ಕೇವಲ ಆರಷ್ಟು ಮತವನ್ನು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಎರಡು ವಿಧಾನಸಭಾ ಸ್ಥಾನದಲ್ಲಿ ಜಯ ಗಳಿಸಿರ್ಬೇಕು ಎರಡು ವಿಧಾನಸಭಾ ಸ್ಥಾನಗಳಲ್ಲಿ ಜಯ ಗಳಿಸಿರಬೇಕು ಸೊ ಆಗ ಮಾತ್ರ ಅದನ್ನು ಏನಂತೇಳಿ ಕರೆಯಲಾಗತ್ತೆ ಪ್ರಾದೇಶಿಕ ಪಕ್ಷ ಅಂಥೇಳಿ ಅದಕ್ಕೆ ಮಾನ್ಯತೆಯನ್ನು ನೀಡುತ್ತೆ ಯಾವುದು ಭಾರತದ ಚುನಾವಣಾ ಆಯೋಗ ಓಕೆನಾ ಸೊ ಅದರಲ್ಲಿ ಏನು ಯಾವುದೇ ಒಂದು ರಾಜ್ಯದಲ್ಲಿ ಲೋಕಸಭೆ ಅಥವಾ ವಿಧಾನಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ಶೇಕಡ ಎಷ್ಟು ಮತವನ್ನು ಪಡೆದಿರಬೇಕು ಶೇಕಡ ಆರಷ್ಟು ಮತವನ್ನು ಪಡೆದಿರಬೇಕು ಜೊತೆಗೆ ಎರಡು ವಿಧಾನಸಭಾ ಸ್ಥಾನಗಳಲ್ಲಿ ಅದು ಜಯಗಳಿಸಿರಬೇಕು ಆಗ ಮಾತ್ರ ಅದನ್ನು ಒಂದು ಪ್ರಾದೇಶಿಕ ಪಕ್ಷ ಅಂಥೇಳಿ ಗುರುತಿಸಲಾಗತ್ತೆ ಅಥವಾ ಅಥವಾ ಏನಪ್ಪ ಅಂದರೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಮೂರು ಸ್ಥಾನಗಳಲ್ಲಿ ಕನಿಷ್ಠ ಪಕ್ಷ ಮೂರು ಸ್ಥಾನಗಳಲ್ಲಿ ಅದು ಜಯಗಳಿಸಿರಬೇಕು ಕನಿಷ್ಠ ಪಕ್ಷ ಮೂರು ಸ್ಥಾನಗಳಲ್ಲಿ ಅದು ಜಯವನ್ನು ಸಾಧಿಸಿರ್ಬೇಕಾಗತ್ತೆ ಓಕೆನಾ ಕನಿಷ್ಠ ಪಕ್ಷ ಮೂರು ಸಾ ಒಂದು ರಾಜ್ಯದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ಮೂರು ಸ್ಥಾನದಲ್ಲಿ ಅದು ಜಯ ಗಳಿಸಿರಬೇಕು ಎರಡು ಸ್ಥಾನದಲ್ಲಿ ಜಯ ಗಳಿಸಿದ್ರೆ ಸಾಕು ಯಾವಾಗ ಅದು ಶೇಕಡ ಆರಷ್ಟು ಮತವನ್ನು ಪಡೆದಾಗ ಓಕೆನಾ ಸೊ ಆರಷ್ಟು ಮತವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಅದು ಆದರೂ ಅದು ಮೂರು ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಆಗಲೂ ಕೂಡ ಅದನ್ನೇನಂತೇಳಿ ಕರೆಯಲಾಗುತ್ತೆ ಪ್ರಾದೇಶಿಕ ಪಕ್ಷ ಅಂತೇಳಿ ಗುರುತಿಸಲಾಗುತ್ತೆ ಸೊ ಹೀಗೆ ರಾಜಕೀಯ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷ ಅಂಥೇಳಿ ಮಾನ್ಯತೆಯನ್ನು ನೀಡುವಂತಹ ಅಧಿಕಾರ ಯಾರಿಗಿರುತ್ತೆ ಭಾರತದ ಚುನಾವಣಾ ಆಯೋಗಕ್ಕಿರುತ್ತೆ ಸೊ ಅದು ಕೂಡ ಅದರ ಪ್ರಮುಖವಾದಂತಹ ಕರ್ತವ್ಯ ಅದರ ಜೊತೆಗೆ ಅದು ಏನನ್ನು ನೀಡುತ್ತೆ ಚಿಹ್ನೆಗಳನ್ನು ನೀಡುತ್ತೆ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಅದರದ್ದೇ ಆದಂತಹ ಚಿಹ್ನೆ ಇದೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತವನ್ನು ಚಿಹ್ನೆಯಾಗಿ ಕೊಡಲಾಗಿದೆ ಅಲ್ವಾ ಸೊ ಹಾಗೆ ಕೊಟ್ಟಿದ್ದಾರು ಯಾರು ಭಾರತ ಚುನಾವಣಾ ಆಯೋಗ ಬಿ ಜೆ ಪಿ ಪಕ್ಷಕ್ಕೆ ಕಮಲದ ಹೂವನ್ನು ಅದಕ್ಕೆ ಚಿಹ್ನೆಯಾಗಿ ನೀಡಲಾಗಿದೆ ಹಾಗೆ ಯಾರು ಅದು ಭಾರತ ಚುನಾವಣಾ ಆಯೋಗ ದಳಕ್ಕೆ ನಾವು ತೆನೆ ಹೊತ್ತ ಮಹಿಳೆಯ ಚಿಹ್ನೆಯನ್ನು ಕೊಡಲಾಗಿದೆ ಅಲ್ವಾ ಸೊ ಹಾಗೆ ಯಾವುದು ಅಂದರೆ ಭಾರತ ಚುನಾವಣಾ ಆಯೋಗ ಅಂದರೆ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಯನ್ನು ನೀಡುವಂತಹ ಅಧಿಕಾರ ಯಾರಿಗಿದೆಯಪ್ಪ ಅಂದರೆ ಭಾರತದ ಚುನಾವಣಾ ಆಯೋಗಕ್ಕೆ ಇದೆ ಸೊ ಅದು ಕೂಡ ಇದರ ಪ್ರಮುಖವಾದಂತಹ ಲಕ್ಷಣ ಅಂಥೇಳಿ ಸಾರಿ ಅಧಿಕಾರ ಅಂಥೇಳಿ ಗುರುತಿಸ್ಬೋದು ನೆಕ್ಸ್ಟ್ ಆರನೆಯ ಪ್ರಮುಖವಾದಂತಹ ಲಕ್ಷಣ ಯಾವುದಪ್ಪ ಅಂದರೆ ಈ ಚುನಾವಣಾ ಆಯೋಗದ ಅಧಿಕಾರ ಯಾವುದಪ್ಪ ಅಂದರೆ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಹಾಗೆ ಸದಸ್ಯರುಗಳನ್ನು ಈ ಚುನಾವಣಾ ಆಯೋಗದ ಸದಸ್ಯರುಗಳು ಉದಾಹರಣೆಗೆ ಇಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರಿದ್ದಾರೆ ಇತರೆ ಇಬ್ಬರು ಚುನಾವಣಾ ಆಯುಕ್ತರಿದ್ದಾರೆ ಅಲ್ವಾ ಸೊ ಈ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಹಾಗೆ ಸಲಹೆಯನ್ನು ನೀಡುವಂತಹ ಅಧಿಕಾರ ಅನರ್ಹತೆಗೆ ಸಂಬಂಧಿಸಿದ ಹಾಗೆ ಸಲಹೆಯನ್ನು ನೀಡುವಂತಹ ಅಧಿಕಾರವನ್ನು ಕೂಡ ಈ ಚುನಾವಣಾ ಆಯೋಗ ಹೊಂದಿದೆ ಕೇವಲ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಲ್ಲ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತಹ ಸದಸ್ಯರುಗಳನ್ನು ಅನರ್ಹಗೊಳಿಸುವಂಥ ಉದ್ದೇಶಕ್ಕಾಗಿ ಸೊ ಅಲ್ಲಿ ಸಲಹೆಯನ್ನು ನೀಡುವಂತಹ ಅಧಿಕಾರವನ್ನು ಈ ಚುನಾವಣಾ ಆಯೋಗ ಹೊಂದಿದೆ ಸೊ ಅದು ಕೂಡ ಪ್ರಮುಖವಾದಂಥ ಅಧಿಕಾರ ಅಂತೇಳಿ ಗುರುತಿಸ್ಬೋದು ಇನ್ನು ಏಳನೆಯದನ್ನು ನಾವು ಗುರುತಿಸೋದಾದರೆ ಚುನಾವಣಾ ವಿವಾದಗಳನ್ನು ಬಗೆಹರಿಸುವಂಥ ಅಧಿಕಾರ ಚುನಾವಣಾ ವಿವಾದಗಳನ್ನು ವಿವಾದಗಳನ್ನು ಬಗೆಹರಿಸುವ ಅಧಿಕಾರವನ್ನು ಇದು ಹೊಂದಿದೆ ವಿವಾದಗಳು ಸಾಕಷ್ಟು ಸಂದರ್ಭದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿವಾದಗಳು ಸಂಭವಿಸ್ತವೆ ಅಲ್ವಾ ಕೆಲವರು ಯಾರು ವಿಜಯವನ್ನು ಸಾಧಿಸಿರ್ತಾರೆ ವಿಜಯವನ್ನು ಸಾಧಿಸಿದ ವಿರೋಧ ಪಕ್ಷದವರು ಅಂದರೆ ಸೋತವರು ಇವರು ಅಕ್ರಮವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಸೊ ಆ ಅಕ್ರಮವಾಗಿ ಅವರು ಜಯವನ್ನು ಸಾಧಿಸಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ದಾವೆಯನ್ನು ಹೂಡ್ತಾರೆ ಸೊ ಅಂತಹ ಸಲಹೆಯನ್ನು ಅಥವಾ ವಿವಾದವನ್ನು ಬಗೆಹರಿಸುವಂತಹ ಅಧಿಕಾರವನ್ನು ಯಾರು ಹೊಂದಿರ್ತಾರಪ್ಪ ಅಂದರೆ ಈ ಚುನಾವಣಾ ಆಯೋಗ ಹೊಂದಿರುತ್ತೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೋ ಅಕ್ರಮಗಳು ನಡೀತವೆ ಸೊ ವಿವಾದಗಳು ಉಂಟಾಗ್ತವೆ ಸೊ ಆ ಸಂದರ್ಭದಲ್ಲಿ ಆ ವಿವಾದವನ್ನು ಬಗೆಹರಿಸುವಂಥ ಅಧಿಕಾರವನ್ನು ಕೂಡ ಯಾರು ಹೊಂದಿರ್ತಾರೆ ಈ ಭಾರತದ ಚುನಾವಣಾ ಆಯೋಗ ಹೊಂದಿರುತ್ತೆ ಸೊ ಅದು ಕೂಡ ಅತಿ ಪ್ರಮುಖವಾದಂತಹ ಕಾರ್ಯ ಅಂತೇಳಿ ಗುರುತಿಸಬಹುದು ನೆಕ್ಸ್ಟ್ ಉಪ ಚುನಾವಣೆಗಳನ್ನು ನಡೆಸುವಂತಹ ಉಪ ಚುನಾವಣೆ ನಡೆಸುವಂತಹ ಅಧಿಕಾರ ಉಪ ಚುನಾವಣೆ ನಡೆಸುವಂತಹ ಅಧಿಕಾರ ನಿಮಗೆ ಉಪಚುನಾವಣೆ ಅಂದರೆ ಏನು ಅಂಥೇಳಿ ನಾವು ಗುರುತಿಸ್ತೀವಿ ಯಾವುದೋ ಒಂದು ಮರಣದ ಕಾರಣಕ್ಕಾಗಿ ಅಥವಾ ರಾಜೀನಾಮೆಯ ಕಾರಣಕ್ಕಾಗಿ ಯಾವುದೋ ಸ್ಥಾನ ತೆರವಾಗಿರುತ್ತೆ ಸೊ ತೆರವಾದಂತಹ ಸ್ಥಾನಗಳಿಗೆ ಆರು ತಿಂಗಳ ಒಳಗೆ ಏನು ಮಾಡಬೇಕಾಗುತ್ತೆ ಮರು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಡೆಸುವಂತಹ ಚುನಾವಣೆ ಅಂತ ಹೇಳಿ ಕರ್ತೇವೆ ಅದನ್ನು ಉಪಚುನಾವಣೆ ಅಂತೇಳಿ ಗುರುತಿಸ್ತೇವೆ ಅಲ್ವಾ ಸೊ ಅಂತಹ ಉಪ ಚುನಾವಣೆಯನ್ನು ನಡೆಸುವಂಥ ಅಧಿಕಾರವನ್ನು ಅವರು ಹೊಂದಿದ್ದಾರೆ ಅದು ಅದ್ರ ಜೊತೆಗೆ ಒಂಬತ್ತನೇದು ಮರುಚುನಾವಣೆಯನ್ನು ನಡೆಸುತ್ತೆ ಮರು ಚುನಾವಣಾ ಅಧಿಕಾರ ಮರುಚುನಾವಣೆಯನ್ನು ನಡೆಸುವಂತಹ ಅಧಿಕಾರ ಯಾವ ಸಂದರ್ಭದಲ್ಲಿ ಮರುಚುನಾವಣೆಯನ್ನು ನಡೆಸಲಾಗ್ತದೆ ಸೊ ಚುನಾವಣೆಯ ಸಂದರ್ಭದಲ್ಲಿ ಯಾವುದಾದ್ರೂ ಅಕ್ರಮಗಳು ನಡೆದಂತಹ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಗೊಳಿಸಿ ಮರುಚುನಾವಣೆಯನ್ನು ನಡೆಸುವಂಥದ್ದು ಸೊ ಆ ಕಾರ್ಯವನ್ನು ಕೂಡ ಯಾರು ನಡೆಸ್ತಾರೆ ಭಾರತದ ಚುನಾವಣಾ ಆಯೋಗ ನಡೆಸುತ್ತೆ ಓಕೆನಾ ಸೊ ಅದರ ಜೊತೆಗೆ ಚುನಾವಣಕ್ಕೆ ಸಂಬಂಧಿಸಿದಂತಹ ಈಗ ಫಾರ್ ಎಕ್ಸಾಂಪಲ್ ಸೊ ಚುನಾವಣೆಗೆ ಹಾಗೆ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು ಏನು ಅಲ್ಲಿ ಚುನಾವಣೆಯ ದಿನಾಂಕವನ್ನು ಹೇಗೆ ಘೋಷಣೆ ಮಾಡುತ್ತೋ ಅದ್ರ ಜೊತೆಗೆ ಪ್ರಚಾರ ಕಾರ್ಯಕ್ಕೆ ಸಮಯವನ್ನು ನಿಗದಿಗೊಳಿಸುತ್ತೆ ಅಲ್ವಾ ಸೊ ಚುನಾವಣೆ ಮೇಲ್ವಿಚಾರಣೆ ಅಂತೇಳಿ ತಗೊಂಬಿಡಿ ಚುನಾವಣೆ ಚುನಾವಣಾ ಮೇಲ್ವಿಚಾರಣೆ ನಡೆಸುವಂಥದ್ದು ಮೇಲ್ವಿಚಾರಣಾ ಕಾರ್ಯ ಚುನಾವಣಾ ಮೇಲ್ವಿಚಾರಣಾ ಕಾರ್ಯವನ್ನು ಇದು ನಡೆಸುತ್ತೆ ಹೇಗೆ ಅಂದರೆ ಸೊ ಒಂದು ಸಮಯ ನಿಗದಿಗೊಳಿಸುತ್ತೆ ಅಂದರೆ ಇಂತಿಷ್ಟು ದಿನ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬೇಕು ಸೊ ಅದಕ್ಕೂ ಮೀರಿ ಪ್ರಚಾರ ಕಾರ್ಯವನ್ನು ಕೈಗೊಂಡರೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥ ಅಧಿಕಾರ ಯಾರಿಗಿರುತ್ತೆ ಚುನಾವಣಾ ಆಯೋಗಕ್ಕಿರುತ್ತೆ ಅಲ್ವಾ ಹಾಗೆಯೇ ಬೆಳಗ್ಗೆಯಿಂದ ಸಂಜೆಯವರೆಗೆ ಎಲ್ಲಿಯ ತನಕ ಚುನಾವಣೆಯನ್ನು ಚುನಾವಣಾ ಪ್ರಚಾರವನ್ನು ಕೈಗೊಳ್ಳಬೇಕು ಇರುತ್ತೆ ಸೊ ಹತ್ತು ಗಂಟೆ ಹತ್ತು ಗಂಟೆಯ ನಂತರವೂ ಕೂಡ ಯಾರಾದರೂ ಚುನಾವಣಾ ಪ್ರಚಾರವನ್ನು ಕೈಗೊಳ್ತಾ ಇದ್ದರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಯಾರಿಗಿರುತ್ತೆ ಭಾರತದ ಚುನಾವಣಾ ಆಯೋಗಕ್ಕಿರುತ್ತೆ ಅಲ್ವಾ ಸೊ ಆ ಸಮಯವನ್ನು ನಿಗದಿಪಡಿಸುವಂಥ ಅಕ್ರಮಗಳು ಆಗದೇ ಇರುವಾಗೆ ತಡೆಗಟ್ಟುವಂಥದ್ದು ಒಟ್ಟಾರೆಯಾಗಿ ಚುನಾವಣೆಯ ಮೇಲ್ವಿಚಾರಣೆ ನಡೆಸುವಂತಹ ಅಧಿಕಾರವನ್ನು ಯಾರು ಹೊಂದಿರ್ತಾರೆ ಭಾರತದ ಚುನಾವಣಾ ಆಯೋಗ ಹೊಂದಿರುತ್ತೆ ಕೊನೆಯದಾಗಿ ನಾವು ಗುರುತಿಸುವಂಥದ್ದು ಯಾವುದಪ್ಪ ಅಂದರೆ ಮತ ಎಣಿಕೆಯ ಕಾರ್ಯ ಸೊ ಮತ ಎಣಿಕೆ ಮತ ಎಣಿಕೆಯ ಕಾರ್ಯವನ್ನು ಕೂಡ ಈ ಚುನಾವಣಾ ಆಯೋಗವೇ ನಡೆಸುತ್ತೆ ಅಲ್ವಾ ಮತ ಎಣಿಕೆಯನ್ನು ನಡೆಸಿ ಗೆದ್ದ ಅಭ್ಯರ್ಥಿಯನ್ನು ಘೋಷಿಸುವಂತಹ ಕಾರ್ಯವನ್ನು ಕೂಡ ಚುನಾವಣಾ ಆಯೋಗವೇ ನಡೆಯುತ್ತೆ ಮತ ಈ ಚುನಾವಣೆಯನ್ನು ನಡೆಸೋದ್ರ ಜೊತೆಗೆ ಚುನಾವಣೆಯಲ್ಲಿ ಮತ ಎಣಿಕೆಯನ್ನು ಮಾಡೋದ್ರ ಜೊತೆಗೆ ಮ ಗೆದ್ದಂತಹ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂತಹ ಅಧಿಕಾರವನ್ನು ಕೂಡ ಭಾರತದ ಚುನಾವಣಾ ಆಯೋಗ ಹೊಂದಿದೆ ಸೊ ಇವು ಎರಡಕ್ಕೂ ಕೂಡ ಗೊತ್ತಿರುವಂಥದ್ದು ಯಾವುದು ವಿಶೇಷವಾಗಿ ನಾನು ಹೇಳಿಲ್ಲ ಅಲ್ವಾ ಸೊ ತುಂಬಾ ಈಸಿಯಾಗಿದೆ ಇವೆಲ್ಲವೂ ಕೂಡ ಈ ಚುನಾವಣಾ ಭಾರತದ ಚುನಾವಣಾ ಆಯೋಗದ ಅಧಿಕಾರಗಳು ಅಂತೇಳಿ ಗುರುತಿಸ್ಬೋದು ಯಾವೆಲ್ಲ ಒಂದು ಸತಿ ಗ್ಲಾನ್ಸ್ ಮಾಡೋಣ ಮತದಾರರ ಪಟ್ಟಿಯನ್ನು ತಯಾರಿಸುವಂಥದ್ದು ಚುನಾವಣೆ ಚುನಾವಣೆಯನ್ನು ನಡೆಸುವಂಥದ್ದು ಚುನಾವಣಾ ಅಧಿಕಾರಿಗಳ ಹೆಸರುಗಳನ್ನು ಸೂಚನೆ ಮಾಡುವಂಥದ್ದು ಚುನಾವಣೆ ಘೋಷಣೆ ಮಾಡಿ ಅದರ ದಿನಾಂಕವನ್ನು ನಿಗದಿಗೊಳಿಸುವಂಥದ್ದು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಮತ್ತು ಚಿಹ್ನೆಯನ್ನು ನೀಡುವಂಥದ್ದು ರಾ ಅದು ರಾಷ್ಟ್ರೀಯ ಪಕ್ಷವೋ ಅಥವಾ ಪ್ರಾದೇಶಿಕ ಪಕ್ಷವೋ ಅಂಥೇಳಿ ಅದು ನಿರ್ಧಾರವನ್ನು ಮಾಡೋದು ಅನರ್ಹತೆಗೆ ಸಲಹೆಯನ್ನು ನೀಡುವಂಥದ್ದು ವಿವಾದಗಳನ್ನು ಚುನಾವಣೆಗೆ ಸಂಬಂಧಿಸಿದಂಥ ವಿವಾದಗಳನ್ನು ಬಗೆಹರಿಸೋದು ಉಪಚುನಾವಣೆ ನಡೆಸುವಂಥದ್ದು ಮರುಚುನಾವಣೆ ನಡೆಸೋದು ಚುನಾವಣಾ ಮೇಲ್ವಿಚಾರಣೆಯನ್ನು ಕೈಗೊಳ್ಳುವಂಥದ್ದು ಮತ ಎಣಿಕೆಯನ್ನು ಮಾಡಿ ಗೆದ್ದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥದ್ದು ಸೊ ಇವಿಷ್ಟು ಭಾರತದ ಚುನಾವಣಾ ಆಯೋಗದ ಪ್ರಮುಖ ಕಾರ್ಯಗಳು ಅಂಥೇಳಿ ಗುರುತಿಸ್ಬೋದು ಇದಿಷ್ಟು ಮಕ್ಕಳೇ ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದಂತಹ ವಿವರಣೆ ಸೊ ಇದಿಷ್ಟು ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊಳ್ತಾನೆ ಇದು ತುಂಬನೇ ಇಂಪಾರ್ಟೆಂಟ್ ಎಕ್ಸಾಮ್ನ ದೃಷ್ಟಿಯಿಂದ ಸೊ ಹಾಗಾಗಿ ಕನಿಷ್ಠ ಎರಡರಿಂದ ಮೂರು ಸಾರಿ ಈ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಸೊ ನಿಮಗೆ ಯಾವುದಾದ್ರೂ ವಿಚಾರಗಳು ಅರ್ಥ ಆಗದಿದ್ದರೆ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆ ಅದರ ವಿವರಣೆಯನ್ನು ಕೂಡ ನೀಡ್ತೇನೆ ಅಂಥೇಳಿ ಹೇಳ್ತಾ ಸೊ ಎಲ್ಲರೂ ಕೂಡ ಅಭ್ಯಾಸ ಮಾಡ್ತೀರಿ ಜೊತೆಗೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಕ್ಕಳೇ ಧನ್ಯವಾದಗಳು ನಮಸ್ಕಾರ